ओके स्टूडेंट्स नाविवत यू बे अध्ययन भूमि नम जीवंत ग्रह भूमि वो जीवंत ग्रह भूमि वो जीवंत ग्रह ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡಿ ಹೇಳಿ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು 8 ವೆರಿ ಗುಡ್ ಒಟ್ಟು ಗ್ರಹಗಳ ಸಂಖ್ಯೆ 8 ಆ ಗ್ರಹಗಳನ್ನ ಯಾವ ರೀತಿಯಾಗಿ ಗುರುತಿಸಬೇಕಂದ್ರೆ ಓಕೆ ನೋಡಿ ಆ ಒಂದು ಗ್ರಹಗಳನ್ನ ಯಾವ ರೀತಿಯಾಗಿ ಇದು ಸೂರ್ಯ ಅಂದ್ರೆ ಎರಡು ದಿನ ಗ್ಯಾಪ್ ಆಗಿತ್ತಲ್ಲ ಹಿಂದಿನೆಲ್ಲ ರಿವಿಷನ್ ಮಾಡ್ಕೊಂಡು ಮುಂದೆ ಹೋಗ್ಕೊಂಡ್ರಿ ಓಕೆ ಗ್ರಹಗಳು ಗ್ರಹಗಳಲ್ಲಿ 8 ಗ್ರಹಗಳು ಇದು ಸನ್ ಸೂರ್ಯ 1 ಗ್ರಹ 2 ಗ್ರಹ 3 4 5 6 7 8 8 ಗ್ರಹಗಳ ಬಗ್ಗೆ ನಾವು ಆಲ್ರೆಡಿ ಅಧ್ಯಯನವನ್ನ ಮಾಡಿದ್ವಿ ಫಸ್ಟ್ ಬರುವಂತ ಗ್ರಹ ಯಾವುದಪ್ಪ ಬುಧ ಗ್ರಹ ಇದು ಈ ಒಂದು 8 ಗ್ರಹಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಕೇವಲ ಇಲ್ಲಿ ಕಲತ್ಬಿಟ್ರೆ ನಿಮಗೆ ನೆಕ್ಸ್ಟ್ ನಮಗೆ ನೀವು ಗ್ರಹಗಳ ಬಗ್ಗೆ ಅಧ್ಯಯನ ಏನು ಇಲ್ಲ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಮುಂದಿನ ತರಗತಿಗೆ ಹೋದಾಗ ನಾನು ಇಲ್ಲಿ ಗ್ರಹಗಳ ಬಗ್ಗೆ ಪರಿಚಯ ಅಷ್ಟೇ ಮಾಡ್ತೀನಿ ಆದ್ರೆ ಬುಧ ಗ್ರಹದಲ್ಲಿ ಏನೇನು ಐತಿ ಅದರ ಉಪಗ್ರಹಗಳು ಯಾವು ಅದಕ್ಕೆ ಉಪಗ್ರಹಗಳು ಇಲ್ಲ ಆದ್ರೆ ಗುರು ಗ್ರಹ ಯಾವುದು ಇದು ಗುರು ಗ್ರಹ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ ಗುರು ಗ್ರಹಗಳು ಎಷ್ಟು ಉಪಗ್ರಹಗಳನ್ನು ಹೊಂದಿವೆ ಈ ಎಲ್ಲ ಅಧ್ಯಯನವನ್ನ ನಾವು ಏನು ಮಾಡ್ತೀವಿ ಮುಂದೆ ಹೈಯರ್ ಸ್ಟಡಿ 9th 8th 10th ಅದು ಬರ್ತಿರಲ್ಲ ಆ ತರಗತಿಗೆ ಬಂದಾಗ ಇದರ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಫಸ್ಟ್ ನಾವು ಗ್ರಹಗಳು ಎಷ್ಟು ಅದಾವು ಅವು ಯಾವ ಒಂದು ಸೀರಿಯಲ್ ಆಗಿ ನೆನಪಿರಬೇಕು ಗ್ರಹಗಳು ಅಂದ್ರೆ ಕಡೆ ಕಡೆರೆ ಹೇಳಿದ್ರೆ ಅಲ್ಲ ಗ್ರಹಗಳು ಏನಿರಬೇಕು ಸೀರಿಯಲ್ ಆಗಿ ಹೇಳಬೇಕು ಫಸ್ಟ್ ಬುಧ ಗ್ರಹ ಬರ್ತತಿ ಸೆಕೆಂಡ್ ಶುಕ್ರ ಗ್ರಹ ಆಮೇಲೆ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಇದು ನೆಪ್ಚೂನ್ ಈ ರೀತಿಯಾಗಿ 8 ಗ್ರಹಗಳ ಬಗ್ಗೆ ಆಗ್ರಡಿ ಅಧ್ಯಯನವನ್ನ ಮಾಡಿದ್ವಿ ಈ 8 ಗ್ರಹಗಳಲ್ಲಿ ಭೂಮಿಯು ಸೂರ್ಯನಿಂದ ಎಷ್ಟನೆಯ ಸ್ಥಾನದಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ಏನು ಹೇಳಬೇಕು ಭೂಮಿಯು ಸೂರ್ಯನಿಂದ ಎಷ್ಟನೇ ಸ್ಥಾನ ಮೂರನೇ ಸ್ಥಾನದಲ್ಲಿದ್ದಾನೆ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಮೂರನೇ ಸ್ಥಾನದಲ್ಲಿದ್ದಾನೆ ಅಂತ ನಾವು ತಿಳ್ಕೊಬೇಕು ತದನಂತರ ಈ ರೀತಿಯಾಗಿ ಅಧ್ಯಯನ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡ್ಕೋಬೇಕು ನಾವು ಈ ಭೂಮಿ ಅನ್ನೋದು ಭೌಗೋಳಿಕ ಕ್ಷೇತ್ರ ಎಷ್ಟು ಭೌಗೋಳಿಕ ಕ್ಷೇತ್ರದಿಂದ ಆವೃತವಾಗಿದೆ ಅಂತ ಕೇಳಿದ್ರೆ ಎಷ್ಟು 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು 510 ದಶಲಕ್ಷ ಚದರ ಕಿಲೋಮೀಟರ್ ಈ ರೀತಿಯಾಗಿ ಭೂಮಿಯು ಭೌಗೋಳಿಕ ಕ್ಷೇತ್ರವನ್ನ ಒಳಗೊಂಡೈತಿ ಈ ಒಂದು ಭೂಮಿಯ ಭೌಗೋಳಿಕ ಕ್ಷೇತ್ರ ಟೋಟಲ್ ಆಗಿ ಕೇಳಿದ್ರೆ 510 ಅಂತ ಹಾಕಬೇಕು ಇದರಲ್ಲಿ ಜಲದಿಂದ ಆವೃತವಾದದ್ದೆಷ್ಟು ಆಮೇಲೆ ಇದು ಭೂಮಿಯಿಂದ ಆವೃತವಾದದ್ದೆಷ್ಟು ಪರ್ಸೆಂಟೇಜ್ ಒಳಗೆ ಕೇಳಿದ್ರೆ ಏನು ಹೇಳಬೇಕು 70.78% ಜಲದಿಂದ ಆವೃತವಾದ್ರೆ 29.22% ಏನಾಗೈತಿ ಭೂಮಿಯಿಂದ ಆವೃತವಾಗಿದೆ ಅಂತ ಹೇಳಬೇಕು ಓಕೆ ಅನುಪಾತದಲ್ಲಿ ಕೇಳಿದ್ರೆ 1:2.43 ಏನಿದು ಭೂ ಮತ್ತು ಜಲದಿಂದ ಆವೃತವಾದಂತಹ ಒಂದು ಭೌಗೋಳಿಕ ಪ್ರದೇಶ ಈ ರೀತಿಯಾಗಿ ನೀವೇನು ಹಿಂಗೆಲ್ಲ ಆಗಲೇ ರಿಮೈಂಡ್ ಮಾಡ್ಕೋತಾ ಇದ್ರೆ ಏನಾಗತ್ತೆ ನಿಮಗೆ ಪಕ್ಕಾ ತಲೆ ಒಳಗೆ ಕುಂದ್ರಕ್ಕೆ ಭಾಳ ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ನಾವೀಗ
ಮುಂದೆ ಏನೈತೆ ಅನ್ನೋದು ಅಧ್ಯಯನ ಮಾಡೋದಕ್ಕಿಂತ ಪೂರ್ವದೊಳಗೆ ನಾವು ಹಿಂದೆ ಏನನ್ನ ಕಲಿತ್ವಿ, ಯಾಕೆ ಕಲಿತ್ವಿ, ಯಾವ ಯಾವ ಪರ್ಸೆಂಟೇಜ್ಗಳು ಎಷ್ಟರಲ್ಲಿದ್ದಾವೆ ಅನ್ನೋದ ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊಂಡು ಏನು ಮಾಡ್ಬೇಕು ನಾವು ಮುಂದಿನ ಒಂದು ಅಧ್ಯಯನಕ್ಕೆ ಹೋಗೋಣ. ಓಕೆ, ಇದೆಲ್ಲ ಹಿಂದೆ ಕಲ್ತಿದ್ದು, ಆದರೆ ನಿಮಗೆ ಎರಡು ದಿವಸ ಗ್ಯಾಪ್ ಆದ ಕಾರಣದಿಂದಾಗಿ ಏನಾಯಿತು ಇವೆಲ್ಲ ಹಿಂದಿನೂ ಸ್ವಲ್ಪ ರಿಮೈಂಡ್ ಆಯಿತು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆನೂ ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು. ಓಕೆ, ಅಕ್ಷಾಂಶ ಮತ್ತು ರೇಖಾಂಶ ಇದು ಗ್ರಹಗಳ ಬಗ್ಗೆ ಗೊತ್ತಾಯ್ತು. ಆಮೇಲೆ ಭೌಗೋಳಿಕ ಕ್ಷೇತ್ರ ಎಷ್ಟೈತಿ, ಆ ಭೌಗೋಳಿಕ ಕ್ಷೇತ್ರದಲ್ಲಿ ಜಲದಿಂದ ಆವೃತವಾದದ್ದೆಷ್ಟು, ನೀರಿನಿಂದ ಆವೃತವಾದದ್ದು ಎಷ್ಟು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ನೆಕ್ಸ್ಟ್ ಏನು ಅಧ್ಯಯನ ಮಾಡಿದ್ವಿ, ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಯಾವುದು ಅಕ್ಷಾಂಶ ಮತ್ತು ರೇಖಾಂಶ? ಅಕ್ಷಾಂಶ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಅನ್ನ ಹ್ಯಾಂಗ್ ಮಾಡ್ಕೋಬೇಕು, ಇವು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲ್ಪಟ್ಟಂತಹ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನೀವು ತಲೆ ಒಳಗೆ ಇಟ್ಕೋಬೇಕ್ರಿ. ಯಾಕಂತಂದ್ರೆ ನೀವು ಪಟಕ್ನ ಈಗ ಅಕ್ಷಾಂಶ ಅಂದ್ರೆ ಏನಂತಂದ್ರೆ ಬುಕ್ಕ ನೋಡಿ ಹೇಳಬಾರ್ದ. ಏನು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲ್ಪಟ್ಟಂತಹ ರೇಖೆಗಳನ್ನ ನಾವು ಅಕ್ಷಾಂಶ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಏನ್ ಮಾಡ್ಬೇಕು, ನೆನಪಿಟ್ಕೋಬೇಕು. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181. 181 ಹೆಂಗಪ್ಪ, ಹೆಂಗಂತಂದ್ರ ಇದೀಗ ಒಂದು ರೌಂಡ್ ಸರ್ಕಲ್ ಅಂತ ತಿಳ್ಕೊರಿ, ಇದು 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಇದೆ. ಓಕೆ, ಸಮಭಾಜಕ ರೇಖೆ ಇದು, ಸಮಭಾಜಕ ರೇಖೆ ಇದೆ, ಇದು ಸಮಭಾಜಕ ರೇಖೆ ಇರ್ತೈತಿ. ಇಲ್ಲಿ ಅಕ್ಷಾಂಶಗಳು ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಏನಾಗಿರ್ತಾವು, ಅಕ್ಷಾಂಶಗಳು ಏನಾಗಿರ್ತಾವು, ಹರಡಿರ್ತಾವು. ಈ ರೀತಿಯಾಗಿ ಅಕ್ಷಾಂಶಗಳು ಏನಾಗಿರ್ತಾವು, ವ್ಯಾಪಿಸಿರ್ತಾವು. ಈ ಅಕ್ಷಾಂಶಗಳು ವ್ಯಾಪಿಸಿದಾಗ, ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಇವುಗಳ ಗಾತ್ರ ಯಾವ ರೀತಿಯಾಗಿರ್ತೈತಿ, ಸಮನಾಗಿರ್ತೈತು ಅಥವಾ ವ್ಯತ್ಯಾಸವಾಗಿರ್ತೈತು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಈ ಒಂದು ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ. ಹೆಂಗ್ರಿ, ಇದು ಸಮಭಾಜಕ ರೇಖೆಯಿಂದ ಮೇಲೆ ಹೋದಂತೆ ಇದರ ಗಾತ್ರ ಉದ್ದ ಎಣಕತಿ ಕಡಿಮೆ ಆಕತಿ, ಇದಕ್ಕಿಂತ ಇದು ಕಡಿಮೆ, ಇದಕ್ಕಿಂತ ಇದು ಕಡಿಮೆ, ಇಲ್ಲಿ ಬಂದಂಗ ಏನಕತಿ ಫುಲ್ ಕಡಿಮೆ ಆಕತಿ. ಹಾಗಾಗಿ ಏನು ಅಕ್ಷಾಂಶಗಳು ಉದ್ದ ಅಥವಾ ಒಂದು ಗಾತ್ರದಲ್ಲಿ ಏನಾಗಿದೆ ವ್ಯತ್ಯಾಸವನ್ನ ಹೊಂದಿವೆ ಅಂತ ಹೇಳಿ ನೀವು ಇಲ್ಲಿ ತಿಳ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಅಕ್ಷಾಂಶಗಳು ಗಾತ್ರದಲ್ಲಿ ಸಮನಾಗಿವೆಯೇ ಅಥವಾ ವ್ಯತ್ಯಾಸವನ್ನ ಹೊಂದಿವೆಯೇ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, ವ್ಯತ್ಯಾಸವಾಗಿದೆ ಅಂತ ಹೇಳಿ ತಿಳ್ಕೋಬೇಕು. ಓಕೆ, ಆಮೇಲೆ ಒಟ್ಟು ಎಷ್ಟು 181 ಅಕ್ಷಾಂಶಗಳಿದಾವನ್ನೆಲ್ಲ ಈ ಉತ್ತರ ಧ್ರುವಕ್ಕೆ ಹೋದಂತೆ 90 ಏನು ಅಕ್ಷಾಂಶಗಳು ಕಂಡುಬಂದ್ರ ಇಲ್ಲಿ ಸಾರಿ ಹಾ ಇಲ್ಲಿ ಏನಾಗತ್ತೆ ಇಲ್ಲಿ 90 ಅಕ್ಷಾಂಶಗಳು ಕಂಡುಬರ್ತಾವ. ಈ 90 ಈ 90 ಸೇರಿಸಿದ್ರೆ ಎಷ್ಟಾಯ್ತು, 180 ಅಕ್ಷಾಂಶಗಳು ಕಂಡುಬಂದು. ಆ 180 ಅಕ್ಷಾಂಶಗಳೊಂದಿಗೆ ಇಲ್ಲಿ ಎಳೆದಿದ್ದಂಥ ಸಮಭಾಜಕ ರೇಖೆ, ಈ ಒಂದು ಸಮಭಾಜಕ ರೇಖೆಯನ್ನು ಏನು ಮಾಡ್ತಾರೆ, ಪ್ಲಸ್ ಈಗ 90 + 90 ಅಕ್ಷಾಂಶಗಳದಾವ್ರಿ, ಅದು 180 ಆದರು. ಓಕೆ, 180 ಆದರು. ಇನ್ನ ಪ್ಲಸ್ 1 ಯಾವುದು ಆ್ಯಡ್ ಮಾಡಿದ್ರು ಅಂದರೆ ಇಲ್ಲಿ ಎಳೆದಂತಹ ಸಮಭಾಜಕ ರೇಖೆ, ಈ ಒಂದು ಎಳೆದಂತಹ ಸಮಭಾಜಕ ರೇಖೆ ಏನಾಗತಿ ಪ್ಲಸ್ 1 ಆಗೋಣ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಅಂತ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಈ ರೀತಿಯಾಗಿ ಅಕ್ಷಾಂಶಗಳ ಬಗ್ಗೆ ಈ ರೀತಿಯಾಗಿ ತಿಳ್ಕೊಂಡು ಇನ್ನು ನೆಕ್ಸ್ಟ್ ಬರುವುದು ರೇಖಾಂಶಗಳ ಬಗ್ಗೆ. ರೇಖಾಂಶಗಳ ಬಗ್ಗೆ ಯಾವ ರೀತಿ, ರೇಖಾಂಶ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಗೊತ್ತಿದ್ರು ನಾವೇನ್ ಮಾಡ್ಬೇಕು ಕೆಲವೊಂದು ಅಂಶಗಳನ್ನ ಪುನರಾವಲೋಕನ ಮಾಡ್ಕೊತ ಹೋದ್ರೆ ಕೆಲವೊಂದು ಅಂಶಗಳ ಪುನರಾವಲೋಕನ ಮಾಡುವುದರಿಂದಾಗಿ ಏನಾಗತ್ತೆ ನಮಗೆ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚಿನ ಮಹತ್ವತೆಯನ್ನು ತಿಳ್ಕೊಳಕ ವೆರಿ ಇಂಪಾರ್ಟೆಂಟ್ ಆಗಿ ಪರಿಣಮಿಸ್ತೈತಲ್ಲ. ಈಗ ಅಕ್ಷಾಂಶಗಳು ಮುಗಿತ, ಇನ್ನು ನೆಕ್ಸ್ಟ್ ಯಾವುದು ರೇಖಾಂಶಗಳು. ಈ ರೇಖಾಂಶ, ರೇಖಾಂಶ ಎಂದರೇನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ, ಉತ್ತರದಿಂದ ದಕ್ಷಿಣಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ
ಎಳೆಯಲ್ಪಟ್ಟಂತಹ ರೇಖೆಗಳನ್ನು ಏನಂತೀವಿ? ರೇಖಾಂಶಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ರೇಖಾಂಶಗಳು ಅಂದ್ರೆ ಏನ್ ಬರಬೇಕು? ಪಟ್ ಪಟ್ಟ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಟ್ಟಂತಹ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳ್ಬೇಕು. ಬುಕ್ದಾಗ ಇದ್ದ ಪ್ರಕಾರ ನೋಡಿದ್ರ ಸಮಭಾಜಕ ರೇಖೆಯನ್ನ ಛೇದಿಸಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸಂಧಿಸುವಂತಹ ರೇಖೆಗಳನ್ನ ಏನಂತೀವಿ? ರೇಖಾಂಶಗಳು ಅಂತ ಹೇಳಿ ಕರಿತೀವಿ. ಆದ್ರೆ ನೀವು ಶಾರ್ಟ್ಕಟ್ ಆಗಿ ಏನಿರ್ಬೇಕು? ಓಕೆ, ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಟ್ಟಂತಹ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರಿತೀವಿ. ಆದ್ರೆ ಎರಡು ಮಾರ್ಕ್ಸ್ ಕೇಳಿದಾಗ ನೀವೇನ್ ಬರಬೇಕು? ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಡುವಂತಹ ರೇಖೆಗಳು ಸಮಭಾಜಕ ರೇಖೆಯನ್ನ ಛೇದಿಸಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸಂಧಿಸುವಂತಹ ರೇಖೆಯನ್ನ ರೇಖಾಂಶಗಳು ಅಂತ ಹೇಳಿ ಕರೀತಾರೆ ಅಂತ ಎರಡು ಮಾರ್ಕ್ಸಿಗೆ ಬರಿಬೇಕು. ಓಕೆ, ಗೊತ್ತಾಯ್ತಾ? ಒಂದು ಮಾರ್ಕ್ಸಿಗೆ ಹೆಂಗೆ ಬರಿಬೇಕು? ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಟ್ಟಂತಹ ರೇಖೆಗಳನ್ನ ರೇಖಾಂಶ ಅಂತ ಹೇಳಿ ಕರಿತೀವಿ ಅಂತ ಬರಿಬೇಕು. ಅದನ್ನ ನಿಮಗೆ ಎರಡು ಮಾರ್ಕ್ಸ್ ಕ್ವಶನ್ಸ್ ಕೇಳಿದಾಗ ಏನು ಮಾಡಬೇಕು? ಸಮಭಾಜಕ ರೇಖೆಯನ್ನ ಛೇದಿಸಿ ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವವನ್ನ ಸಂಪರ್ಕಿಸುವಂತಹ ರೇಖೆಗಳನ್ನ ಏನಂತೀವಿ? ರೇಖಾಂಶಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಬರಿಬೇಕು. ಈ ರೇಖಾಂಶಗಳು ಹೆಂಗಿರ್ತಾವು? ಡಯಾಗ್ರಾಮ್ ಹಾಕಿ ನೋಡ್ಬೇಕು. ಈ ರೇಖಾಂಶಗಳು ಹೆಂಗಿರ್ತಾವು? ಇದು ಸಮಭಾಜಕ ವೃತ್ತ ರೇಖೆ. ಇದೇನ್ರಿ? ಇದು 0° ಸಮಭಾಜಕ ವೃತ್ತ ರೇಖೆ ಇರ್ತೈತಿ. ಇವು ಯಾವ ರೀತಿಯಾಗಿ ಅಂತಂದ್ರೆ ಈ ರೀತಿಯಾಗಿರ್ತಾವ ರೇಖಾಂಶಗಳು. ಈ ರೀತಿಯಾಗಿ ಏನಾಗಿರ್ತಾವು ರೇಖಾಂಶಗಳು ಒಳಗೊಂಡಿರ್ತಾವ ಈ ರೀತಿ. ಈ ರೀತಿಯಾಗಿ ಏನಿರ್ತಾವು ರೇಖಾಂಶಗಳು ಕಂಡು ಬರ್ತಾವ. ಈ ರೇಖಾಂಶಗಳು ಏನಾಗಿರ್ತಾವ ಅಂತಂದ್ರೆ ಇವುಗಳ ಗಾತ್ರದಲ್ಲಿ ಅಥವಾ ಉದ್ದನೆಯ ರೀತಿಯಲ್ಲಿ ಯಾವುದಾದ್ರೂ ವ್ಯತ್ಯಾಸ ಕಂಡು ಬರುತ್ತದೆ ಅಂದ್ರ ಕಂಡು ಬರ್ತೈತೇನ್ರಿ? ಇಲ್ಲ. ಎದು ಕಂಡು ಬರುವುದಿಲ್ಲ ಅಂದ್ರೆ ಈ ಒಂದು 90° ಇಲ್ಲಿ ಇದ್ದಂತ ದಕ್ಷಿಣದ ಉತ್ತರದ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣದ ಧ್ರುವಕ್ಕೆ ಬಂದು ಸಂಪರ್ಕ ಕಲ್ಪಿಸುವವರೆಗೂ ಒಂದೇ ಗಾತ್ರದಲ್ಲಿ ಇರುವುದರಿಂದಾಗಿ ಪ್ರತಿಯೊಂದು ರೇಖಾಂಶಗಳು ಯಾವುದೇ ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ. ಓಕೆ, ಗೊತ್ತಾಯ್ತಾ? ಏನು ಅಲ್ಲಿ ಅಕ್ಷಾಂಶಗಳೊಳಗ ವ್ಯತ್ಯಾಸ ಆಯ್ತು? ಯಾಕಂದ್ರೆ ಅದು ಹೀಗಿಂತ ಅಕ್ಷಾಂಶಗಳು ಅಡ್ಡವಾಗಿ ಇರುವುದರಿಂದಾಗಿ ಮೇಲೆ ಹೋದಂತೆ ಅದರ ಗಾತ್ರ ಏನಾಯ್ತು? ಕಡಿಮೆ ಆಯ್ತು. ಬಟ್ ಇಲ್ಲಿ ರೇಖಾಂಶವೂ ಹಂಗಾಗಲಿಲ್ಲ. ಇಲ್ಲಿ ರೇಖಾಂಶದ ಗಾತ್ರದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ಏಕೆಂದರೆ ಉತ್ತರದ ಧ್ರುವದಿಂದ ಪ್ರಾರಂಭವಾದ ರೇಖೆಯು ದಕ್ಷಿಣದ ಧ್ರುವ ಬರುವವರೆಗೂ ಸಮಾನ ರೀತಿಯಲ್ಲಿ ಬಂದು ಛೇದಿಸ್ತೈತಿ. ಹಾಗಾಗಿ ಏನಾಯ್ತು? ಇವುಗಳ ಒಂದು ಗಾತ್ರದಲ್ಲಿ ಅಥವಾ ಇವುಗಳ ಉದ್ದನೆಯ ರೀತಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಓಕೆ, ಒಂದು ರೇಖೆಯಿಂದ ಮತ್ತೊಂದು ರೇಖೆಗೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತಂದ್ರೆ ರೇಖಾಂಶದೊಳಗ ಒಂದು ರೇಖೆಯಿಂದ ಮತ್ತೊಂದು ರೇಖೆಗೆ ಎಷ್ಟು ವ್ಯತ್ಯಾಸವನ್ನು ಹೊಂದಿತ್ತಂದ್ರೆ 111 ಕಿಲೋಮೀಟರ್. ರೇಖಾಂಶ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? 111 ಕಿಲೋಮೀಟರ್ ವ್ಯತ್ಯಾಸವನ್ನ ಒಳಗೊಂಡಿದೆ. ಓಕೆ ಓಕೆ, ಈ ರೀತಿಯಾಗಿ ನಾವು ರೇಖಾಂಶದ ಬಗ್ಗೆ ಆಲ್ರೆಡಿ ಅಧ್ಯಯನವನ್ನ ಮಾಡಿದ್ವಿ. ಈಗ ನೆಕ್ಸ್ಟ್ ಯಾವುದು? ರೇಖಾಂಶ ಮತ್ತು ವೇಳೆಯ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ವಿ. ರೇಖಾಂಶ ಮತ್ತು ವೇಳೆ. ರೇಖಾಂಶ ಮತ್ತು ವೇಳೆ ಅಂದ್ರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ನಿಮಿಷ ಕಾಲಾವಕಾಶ? 4 ನಿಮಿಷ. 4 ನಿಮಿಷ ಕಾಲಾವಕಾಶವನ್ನ ತೆಗೆದುಕೊಂಡು ಒಂದು ರೇಖೆಯಿಂದ ಮತ್ತೊಂದು ರೇಖೆಗೆ ಏನಾಗಿತ್ತು? ಹೋಗಾಕ ಟೈಮ್ ಅನ್ನ ತಗೋತಿತ್ತು. ಅದೇ ರೀತಿಯಾಗಿ ಒಟ್ಟು ರೇಖಾಂಶಗಳಾದಂತಹ 360 ರೇಖಾಂಶಗಳು ಏನದವಲ್ಲ, ಈ 360 ರೇಖಾಂಶಗಳು ಸಹಿತ ತನ್ನದೇ ಆದಂತಹ ಸಮಯವನ್ನ ಹೊಂದಿದೆ ಅಂತ ಹೇಳಬೇಕು. ಒಂದು ರೇಖೆಯಿಂದ ಮತ್ತೊಂದು ರೇಖೆಗೆ ಹೋಗಲು ಎಷ್ಟು ನಿಮಿಷ? 4 ನಿಮಿಷ. ಹಂಗಾದ್ರೆ 15 ರೇಖಾಂಶಗಳನ್ನ ದಾಟಬೇಕಾತಂದ್ರೆ ಎಷ್ಟು ಕಾಲಾವಕಾಶಗಳನ್ನ ತೆಗೆದುಕೊಳ್ತಿದ್ದಂದ್ರ
ಈಗ 15 ರೇಖಾಂಶಗಳು ಅದ ಈ 15 ರೇಖಾಂಶಗಳನ್ನು ರೀಚ್ ಆಗಬೇಕಾದ್ರೆ ನಾವು 4 ನಿಮಿಷದಂತೆ ಮಾಡಿದ್ರೆ ಎಷ್ಟು ಆಗತಿ 15 ನಾಲ್ಕಲೇ 60 ನಿಮಿಷ 60 ನಿಮಿಷ 60 ನಿಮಿಷ ಆಗತಿ ನಾ ಈ 60 ನಿಮಿಷ ಆಗಾಣ ನಾವು ಏನು 15 ರೇಖಾಂಶಗಳನ್ನು ದಾಟಬೇಕಾದ್ರೆ 1 ಗಂಟೆ 60 ನಿಮಿಷ ಅಂದ್ರೆ 1 ಗಂಟೆ ಕಾಲಾವಕಾಶವನ್ನು ತೆಗೆದುಕೊಂಡ ನಂತರ ನಾವೇನು 15 ರೇಖಾಂಶಗಳನ್ನು ದಾಟಿದ್ವಿ ಅನ್ನೋದನ್ನ ತಿಳಿಸಿಕೊಡ್ತೈತಿ ಈ ರೀತಿಯಾಗಿ ರೇಖಾಂಶ ಮತ್ತು ವೇಳೆಯು ತನ್ನದೇ ಆದಂತ ಸಂಬಂಧಗಳನ್ನು ಒಳಗೊಂಡಿದೆ ಅನ್ನುವಂತ ಅಂಶಗಳ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನಂತಂದ್ರೆ ಸ್ಥಾನಿಕ ವೇಳೆ ಸ್ಥಾನಿಕ ವೇಳೆಯ ಬಗ್ಗೆ ಅಧ್ಯಯನವನ್ನ ಮಾಡಬೇಕು ಸ್ಥಾನಿಕ ವೇಳೆ ಸ್ಥಾನಿಕ ವೇಳೆ ಅಂತಂದ್ರೆ ಪ್ರತಿಯೊಂದು ಸ್ಥಳವು ತನ್ನದೇ ಆದಂತ ಸಮಯವನ್ನ ಒಳಗೊಂಡಿರ್ತೈತಿ ಈ ಒಂದು ಸಮಯ ಸೂರ್ಯನ ಕಿರಣ ಹಾಗೂ ಅಲ್ಲಿಯ ಒಂದು ರೇಖೆಗಳ ಆಧಾರದ ಮೇಲೆ ಆ ಒಂದು ಸ್ಥಳದ ಏನು ಸಮಯ ಅಳವಡಿಸಿರ್ತೈತಿ ಅನ್ನೋದ ಅಂಶವನ್ನ ನಮಗೆ ಸ್ಥಾನಿಕ ವೇಳೆ ತಿಳಿಸಿಕೊಡ್ತೈತಿ ಅಂದ್ರೆ ಸ್ಥಾನಿಕ ವೇಳೆ ಎಂದರೇನು ಅಂತಂದ್ರೆ ಏನು ಹೇಳಬೇಕು ಸ್ಥಾನಿಕ ವೇಳೆ ಅಂತಂದ್ರೆ ಸ್ಥಾನಿಕ ವೇಳೆ ಅಂದ್ರೆ ಏನು ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನು ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನ ಸ್ಥಾನಿಕ ವೇಳೆ ಎಂದು ಕರೆಯುತ್ತೇವೆ ಅಲ್ಲೇನ ಅಂಡರ್ಲೈನ್ ಮಾಡ್ಕೊರಪ್ಪಿ ವೆರಿ ಇಂಪಾರ್ಟೆಂಟ್ ನೀವು ಪಟ್ಪಟ್ ಎಲ್ಲಿ ಯಾವ ಒಂದು ಇದನ್ನ ಹಾಕಿರ್ತಲ್ಲ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನ್ನೋದಿತ್ತಂದ್ರೆ ಅಲ್ಲಿ ನೀವು ಲೈನ್ ಅನ್ನ ಹಾಕಿ ಅದನ್ನ ಒಂದು ರೆಡ್ ಇಂಕಿಲೇನೋ ಅಥವಾ ಪೆನ್ಸಿಲೇನೋ ಏನಾದರೂ ಅದನ್ನು ಮಾರ್ಕ್ ಮಾಡ್ಕೊಂಡು ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೋಬೇಕು ಓಕೆ ಏನು ಸ್ಥಾನಿಕ ವೇಳೆ ಅಂದ್ರೆ ಒಂದು ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನ ಸ್ಥಾನಿಕ ವೇಳೆ ಅಂತ ಹೇಳಿ ಕರೀತಾರ ಏನು ಒಂದು ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎಂದು ಕರೆಯಲಾಗುತ್ತದೆ ಸ್ಥಾನಿಕ ವೇಳೆ ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನ ರೇಖೆಯನ್ನು ಆಧರಿಸಿರುತ್ತದೆ ಇಲ್ಲಿ ಎಲ್ಲ ಪ್ರತಿಯೊಂದು ಸ್ಥಳಗಳಿರ್ತಾವಲ್ಲ ಆ ಸ್ಥಳಗಳು ತನ್ನದೇ ಆದಂತಹ ವೇಳೆಯನ್ನು ಹೊಂದಿರ್ತಾವು ಎಲ್ಲ ಒಂದು ಸ್ಥಳದ ಮೇಲೆ ರೇಖಾಂಶಗಳ ಮೇಲೆ ಏನಾಗಿರ್ತದೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಆಲ್ರೆಡಿ ಅಲ್ಲಿ ಹೇಳಿದ್ದೆಲ್ಲ ಹೆಂಗೂ ರೇಖಾಂಶಗಳು ಇಲ್ಲಿ ಸೂರ್ಯನ ಕಿರಣಗಳು ಅವು ಒಂದರ ಮೇಲೆ ಒಂದು ಬಿದ್ದು ಅವುಗಳು ಪ್ರತಿಫಲಿಸುತ್ತಾ ಎಲ್ಲದರಲ್ಲಿಯೂ ಸ್ಥಾನಿಕ ವೇಳೆಯನ್ನು ನಿರ್ಧರಿಸಲು ಸಹಕಾರಿ ಆಕಾವು ಅನ್ನೋದು ಗೊತ್ತಿತ್ತಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಪ್ರತಿಯೊಂದು ಸ್ಥಳವು ಸೂರ್ಯನ ಕಿರಣಗಳ ಆಧಾರದ ಮೇಲೆ ತಮ್ಮದೇ ಆದಂತಹ ವೇಳೆಯನ್ನ ಒಳಗೊಂಡಿರ್ತಾವು ಈ ಒಂದು ವೇಳೆ ಎಲ್ಲರಲ್ಲೂ ಎಲ್ಲ ಕಡೆ ಒಂದೇ ತರನಾಗಿದ್ರೆ ಓಕೆ ಏನು ಸಮಸ್ಯೆ ಇಲ್ಲ ಆದರೆ ಸೂರ್ಯನ ಕಿರಣಗಳು ಪ್ರತಿಫಲಿಸುವಂತಹ ಸಂದರ್ಭದಲ್ಲಿ ವ್ಯತ್ಯಾಸವನ್ನ ಒಳಗೊಂಡಿರ್ತಾವೆ ವ್ಯತ್ಯಾಸ ಅಂದ್ರೆ ಈಗ ನನ್ನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ನಾನು ಏನಾದರೂ ಹೊಳಪೊಳ್ಳುವಂತಹ ಹೊಳೆಯುವಂತಹ ಅಂದ್ರೆ ನನ್ನ ಸ್ಯಾರಿ ಮ್ಯಾಗ ಏನಾರ ಕನ್ನಡಿ ಇತ್ತಂದ್ರೆ ಆ ಸೂರ್ಯನ ಕಿರಣಗಳು ನನ್ನ ಮೇಲೆ ಬಿದ್ದು ಈ ಒಂದು ಕನ್ನಡಿಯಿಂದ ಬೇರೆಗೆ ಆ ಒಂದು ಪ್ರತಿಫಲಿಸ್ತಿಲ್ಲ ಅದೇ ರೀತಿಯಾಗಿ ಸೂರ್ಯನ ಕಿರಣಗಳು ನನ್ನ ಮೇಲೆ ಬಿದ್ದು ಬೀಳುವಂತಹ ಸಮಯ ಮತ್ತೆ ಬಿದ್ದ್ಮೇಲೆ ಪ್ರತಿಫಲಿಸುವಂತಹ ಸಮಯ ಇಲ್ಲಿ ವ್ಯತ್ಯಾಸವನ್ನ ಹೊಂದಿರ್ತೈತಿ ಈ ವ್ಯತ್ಯಾಸ ಹೊಂದಿದಂತಹ ಸಂದರ್ಭದೊಳಗೆ ಏನಾಕತಿ ಸೂರ್ಯನ ಕಿರಣಗಳ ಆಧಾರದ ಮೇಲೆ ಅಥವಾ ರೇಖಾಂಶಗಳ ಆಧಾರದ ಮೇಲೆ ಸ್ಥಾನಿಕ ವೇಳೆಯು ಒಳಗೊಂಡಿರ್ತೈತಿ ಯಾವುದೇ ಒಂದು ಸ್ಥಳ ತನ್ನದೇ ಆದಂತಹ ಸ್ಥಾನಿಕ ವೇಳೆಯನ್ನ ಹೊಂದಿರುತ್ತದೆ ಅಂತ ಅಂಶವನ್ನ ನಾವೇನೈತಿ ಇಲ್ಲಿ ತಿಳ್ಕೋಬೇಕು ತದನಂತರ ಆದರ್ಶ ವೇಳೆ ಅಂತ ಹೇಳಿ ಬರ್ತೈತಿ ಆದರ್ಶ ವೇಳೆ ಅಂತಂದ್ರ ಈಗ ಸ್ಥಾನಿಕ ವೇಳೆಗಳು ಪ್ರತಿಯೊಂದು ಸ್ಥಳಗಳು ಈಗ ನಾವು ಇಂಡಿಯಾದಾಗ ಎಷ್ಟಾಗೈತ್ರಿ ಈಗ 2:30 ಆಗೈತೆ ಅಂತ ತಿಳ್ಕೊರಿ 2:30 ಆದ್ರನ ಅಮೇರಿಕಾದಾಗೂ ಸಹಿತ ತನ್ನದೇ ಆದ ಸ್ಥಳೀಯ ಅಂದ್ರೆ ಅಲ್ಲಿ ಸೂರ್ಯನ ಕಿರಣಗಳ ಆಧಾರದ ಮೇಲೆ ಅಲ್ಲಿ ಏನಾಗಿರ್ತೈತಿ ತನ್ನದೇ ಆದ ಸಮಯವನ್ನ ಹೊಂದಿರ್ತೈತಿ ಹಾಗಾಗಿ ಪ್ರತಿಯೊಂದು ಸ್ಥಳಗಳು ಸಹಿತ ತಮ್ಮದೇ ಆದಂತಹ ಸ್ಥಾನಿಕ ವೇಳೆಯನ್ನ ಒಳಗೊಂಡಿರ್ತಾವು ಆದ್ರೆ ಅದು
ಗೊಂದಲವನ್ನು ಉಂಟು ಮಾಡ್ತೈತಿ. ಯಾಕಂದ್ರೆ ಎಲ್ಲ ಒಂದು ಸ್ಥಳಗಳಲ್ಲಿ ಒಂದೇ ಸಮಯ ಇದ್ರೆ ಯಾವುದೇ ಗೊಂದಲ ಆಗುವುದಿಲ್ಲ. ಆದರೆ ಕೆಲವೊಂದು ಸಮಯದೊಳಗೆ ಏನಾಕತಿ, ಇಲ್ಲ ಅಲ್ಲಿ ಆ ಸಮಯ ಇಲ್ಲಿ ಈ ಸಮಯ ಅನ್ನೋ ಒಂದು ಗೊಂದಲ ಬೇಡ. ರೇಖಾಂಶಗಳು ಯಾವ ಯಾವ ಪ್ರದೇಶಗಳ ಮೇಲೆ ಯಾವ ರೀತಿಯಾಗಿ ಬೀತಾವಲ್ಲ ಅದರ ಆಧಾರದ ಮೇಲೆ ನಾವು ಸ್ಥಾನಿಕ ವೇಳೆಯನ್ನು ಏನು ಮಾಡಬೇಕು ಫಿಕ್ಸ್ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಕ್ರಮವನ್ನು ಕೈಗೊಳ್ತಾರೆ. ಓಕೆ, ಆದರ್ಶ ವೇಳೆ ಅಂತ ಐತಿ. ಆದರ್ಶ ವೇಳೆಯ ಬಗ್ಗೆ ನಾವೇನು ಮಾಡೋಣ, ನೆಕ್ಸ್ಟ್ ಅಧ್ಯಯನವನ್ನು ಮಾಡೋಣ. ಬಟ್ ನಿಮಗೆ ಇಲ್ಲಿವರೆಗೂ ಏನಾದರೂ ಸಮಸ್ಯೆ ಆಯಿತಾ ಸ್ಟೂಡೆಂಟ್ಸ್?